ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ಗಾಗದೆ ಅವ್ರು ಯಾರೋ ನಿನ್ ಬಗ್ಗೆ ಕೆಟ್ಟದಾಗ ಬರ್ದವ್ರೆ. ಏನೋ ನೀನು ಈ ಮನೆಗೆ ಕೆಟ್ಟದ್ ಮಾಡಕ್ ಬಂದಿದೆಯಂತೆ, ನೀನು ನೀನೇ ಅಲ್ವಂತೆ, ಇನ್ನೂ ಏನೇನೋ ಅವ ಅದನ್ನ ಓದ್ಬಿಟ್ಟು ನಮ್ಮವ್ರು ಹೊಸ ಬೇಸರ ಮಾಡ್ಕೊಂಡ್ಬಿಟ್ಟಿದ್ರು ಆಟೆ. ಓ ಅದಕ್ಕೇನಾ ನೀನ್ ಸಹನ ಅಕ್ಕನ ಹ್ಯಾಂಡ್ ರೈಟಿಂಗ್ ಕಳ್ಸು ಅಂದಿದ್ದು? ಓ ಅದ್ ಬೇರೆ ಅಲ್ಲ, ನನ್ನ ಮೊದಲನೇ ಮಗಳನ್ನೇ ಈ ಕಾಗಜ ಬರ್ಸವಳೆ ಅಂತ ಇವಳು ಅನ್ಕೊಂಡ್ಬಿಟ್ಟವಳೆ. ಅಲ್ಲ ಮೋರೆ, ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರವಳೆ ಅಂತ ಹೇಳ್ತಿದ್ದವಳು ಇವಳು, ಈಗ ನೋಡಿದ್ರೆ ಇವಳು ಹಿಂಗೆ ಯೋಚನೆ ಮಾಡ್ತಾವಳೆ. ನನ್ನ ಮೊದಲನೇ ಮಗಳು ಬಂಗಾರಮ್ಮವರು ಅಂತಂದರೆ ಯಾರಿಗಿಂತಲೂ ಹೆಚ್ಚು ಗೌರವ, ಅಪ್ಪಿ ತಪ್ಪಿನು ಒಂದು ತೆಪ್ಪು ಮಾತಾಡೋಕ್ಕಿಲ್ಲ. ಏನ್ ಮಿಸ್, ನೀವು ನೀವೆಲ್ಲ ಹೋಗಿದ್ರಿ ಇಷ್ಟೊತ್ತಲ್ಲಿ? ಅದು ಹಿಂಗೆ ಆಚೆ ಸುತ್ತಾಡ್ಕೊಂಡ್ ಬರಕ್ಕೆ. ಆಹಾಹಾ, ನನ್ನ ಮಾತ್ರ ಮಲ್ಗಕ್ ಹೇಳಿ ನೀವು ಸುತ್ತಾಡ್ಕೊಂಡ್ ಬಂದ್ರಾ? ಎಷ್ಟು ಸೆಲ್ಫಿಶ್ ನೀವು. ಮಿಸ್ ಕೆಟ್ಟ ಮಾತಾಗಲ್ಲ, ಭಯಕ್ ಹೋಗ್ಬೇಡಿ. ಸೆಲ್ಫಿಶ್ ಅಂದ್ರೆ ಸ್ವಾರ್ಥಿ ಅಂತ ಅರ್ಥ. ಅದು ಕೆಟ್ಟ ಪದನೇ ತಾನೇ. ಈಗ ಮಗು ತರ ಮುಖ ಮಾಡ್ಕೊಂಡ್ಬಿಟ್ರ ನಾನು ಸುಮ್ಮನೆ ಹೋಗ್ತೀನಿ ಅನ್ಕೋಬೇಡಿ, ಬರೀ ನಾಟಕ ನಿಮ್ದು. ಇದೇನು ಮಿಸ್ ಹಿಂಗೆ ಅನ್ಬಿಟ್ರೆ? ನಾನು ಬಿಟ್ಟು ಎಲ್ಲಿ ಹೋಗಿದ್ರಿ? ಹಿಂಗೆ ಸುಮ್ಕೆ ಮೆಸ್ತಾವ ಬಂದೆ. ಸುಮ್ಕೆ ಮೆಸ್ತಾವ ಯಾಕೆ ಹೋಗಿದ್ರಿ? ಹಂಗೆ ಅವನ್ ನೋಡ್ಬೇಕನ್ಸ್ತು ಹೋಗಿದ್ದ. ಬೆಳಿಗ್ಗೆ ಹೋಗೋಕ್ಕಾಗ್ತಿರ್ಲಿಲ್ವಾ? ನನ್ನ ಅವನ ಮೇಲೆ ನಂಗಿಂತ ಜಾಸ್ತಿ ನಿಮ್ಗೆ ಅಕ್ರೇನಾ? ಏನು ಮಿಸ್ ಎಲ್ಲ ಮಾತು ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಹೆಂಗೆ? ಆಯ್ತು ಬಿಡಿ, ತಪ್ಪಾಯ್ತು, ಇನ್ ಮ್ಯಾಕೆ ಇವಳ್ಬಿಟ್ಟೆ ಹೋಯ್ತೀನಿ. ಸರಿನಾ, ಬನ್ನಿ ಮನ್ಕೊಡಮ್ಮ. ನಂಗೆ ನಿದ್ದೆ ಬರ್ತಿಲ್ಲ. ನಿಂತ್ಕೊಂಡು ನಿದ್ದೆ ಬರ್ತದೆ ಹೆಂಗ್ ಬರ್ತದೆ? ಮನೆ ಕಳಿ, ನನ್ನ ಹೊರ ಕರ್ಕೊಂಡೋಗಿ. ಮನೆ ಕೇಳಕ ನಂಗೆ ಆಚೆ ಹೋಗ್ಬೇಕನ್ಸ್ತಿದೆ, ನನ್ನ ಕರ್ಕೊಂಡೋಗಿ. ಈಟ ಹೊತ್ತಂಗ ಎಲ್ಲಿಗೆ? ಎಲ್ಗಾದ್ರು ಸೂರಣ್ಣನ ಅಂಗಡಿ ತೆಗ್ದಿರತ್ತೆ, ಅಲ್ಲಿ ನಂಗೆ ಚಕ್ಲಿ ಮತ್ತೆ ಕೊಬ್ಬರಿ ಮಿಠಾಯಿ ಕೊಡ್ಸಿ. ಅಲ್ಲ, ಬೆಳಿಗ್ಗೆ ಎದ್ದು ಅಲ್ಲುಜ್ಕೊಂಡು ಹೋಗಿ ತಿನ್ಬೋದಲ್ವೇ? ನಾನು ಈಗಲೇ ಅಲ್ಲುಜ್ ಆಗಿದೆ, ನಡೀರಿ. ಶ್ರೀ, ನಾನು ಟ್ರೈನಿಂಗಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಮಯ ಕಳಿಯೋಕ್ಕಾಗತ್ತಾ ಹೇಳಿ? ನಾನು ಅಲ್ಲಿದ್ದಾಗ ಪ್ರತಿ ಕ್ಷಣನೂ ನಿಮ್ಮ ಜೊತೆ ಕಳೆದಿರೋ ಸಮಯ ನೆನೆಸ್ಕೋಬೇಕು, ಅದಕ್ಕೆ ಕೇಳ್ತಿದ್ದೀನಿ, ಪ್ಲೀಸ್ ಕರ್ಕೊಂಡು ಹೋಗಿ ಶ್ರೀ. ಇದ್ದ ಐಸಿಯ ನಾನೇನೋ ಆಟ ಮಾಡ್ತಿದ್ದಾರೆ ಅಂತ ಅನ್ಕೊಂಬಿಟ್ಟಿದೆ. ಸೂರನ್ ಅಂಗಡಿ ಕೊಬ್ಬರಿ ಮಿಠಾಯಿ ಏನೋ, ಕೊಬ್ಬರಿ ಮಂಡಿನೇ ಕೊಡಿಸ್ತೀನಿ, ಬನ್ನಿ. ಸೂಪರ್, ಬನ್ನಿ ಹೋಗೋಣ. ಮಿಸ್ ಮೆತ್ತಿಗೆ ಸದ್ದಾದ್ರೆ ಅಪಾಯ ಮತ್ತೆ ಅವ ಎದ್ದು ಬಿಡ್ತಾರೆ. ಸರಿ ಸರಿ. ಗಾಡಿ ನಿಲ್ಸಿ. ಯಾಕೆ ಮಿಸ್? ನಿಲ್ಸಿ ಅಂದೆ. ಸೀರೆ ಗಿರಿಸಿ ಹಾಕೋಬಿಡ್ತಾ? ಮಿಸ್ ನಾನು ನಿಮ್ಗೆ ಹೇಳ್ದೆ ಆಚೆ ಹೋದೆ ಅಂತ, ಹಿಂಗೆ ಯಾರು ಇಲ್ದಿರೋ ಜಾಗ ಕರ್ಕೊಂಬಂದು ನಾನೇನು ಮಾಡ್ದಲ್ಲ ತಾನೆ?
ನಿಮ್ಮನ್ನ ಮೆಸೋ ಬನ್ನಿ, ಇಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಹೋಗೋಣ. ನಡ್ಕಂಡ ಏಕೆ ಮೆಸೋ? ಇಲ್ಲಿಂದ ಸೂರಣ್ಣ ಅಂಗಡಿ ಸಾನೆ ದೂರ ಐತೆ. ನೀವೊಳ ಬನ್ನಿ. ಈಗೇನು ನೀವ್ ನನ್ ಜೊತೆ ಬರ್ತೀರಾ ಇಲ್ಲ ನಾನು ಒಬ್ಳೇ ನಡ್ಕೊಂಡು ಹೋಗ್ಲಾ? ಸರಿ ಬನ್ನಿ. ಗುಡ್ ಬಾಯ್. ಗುಡ್ ಬಾಯ್ ಮೆಸೋ? ಅದು ಬುಟ್ಟೋಗ್ಬೇಕಾರೆ ಹೇಳತ್ತಾನೆ. ಅದು ಗುಡ್ ಬಾಯ್, ಇದು ಗುಡ್ ಬಾಯ್. ಬನ್ನಿ. ಇಂಗ್ಲಿಷೇ ಒಂಥರ ಭಯಂಕರ. ಹಿಂಗ್ ಹೇಳಿದ್ರು ಆಯ್ತದೆ, ಹಂಗ್ ಹೇಳಿದ್ರು ಆಯ್ತದೆ, ಗೊತ್ತೇ ಆಯ್ಕಿಲ್ಲ. ಅದಕ್ಕೇನು ಇಂಗ್ಲಿಷ್ ಓದೋದವ್ರು ಕೂಡ ಯಾವ ಬೇಕೋ ಹೆಂಗ್ ಬೇಕೋ ಹಂಗ್ ಬದಲಾಗ್ಬಿಡ್ತಾರೆ. ಅದೆಂತ ಲಾಜಿಕ್? ಈಗ ನಿಮ್ನೆ ತಕೊಳ್ಳಿ, ಗಾಡಿನ ಹೋಗ್ಬೇಕು ಅಂದ್ರೆ ಈ ದೂರ ಬಂದಕ್ಕೆ ಬದಲಾಗ್ಬಿಟ್ರಿ ಅಲ್ಲ ಮೆಸೋ? ಯಾವನ ಹಿಂಗ್ ನಾಯಿಗಳು ಹೂಗುಟ್ಟೋ ಸಮಯದಾಗೆ ನಡ್ಕೊಂಡು ಹೋಯ್ತಾನ? ಇದು ಒಳ್ಳೆ ಆಯ್ತು. ನಿಮಗ್ ನಾಯಿ ಕೂಗ್ತಿರೋ ಸದ್ ಮಾತ್ರ ಕೇಳಿಸ್ತಿದ್ಯಾ? ಇಲ್ಲಿರೋ ತಂಪು ಗಾಳಿ, ಆ ಚಂದ್ರನ ಬೆಳಕು, ಈ ಖಾಲಿ ರಸ್ತೆ, ಮತ್ತೆ ನಮ್ ಪಿಸು ಮಾತು, ಇದ್ಯಾವ್ದೋ ನಿಮ್ ಲೆಕ್ಕಕ್ಕೆ ಇಲ್ವಾ? ಮೆಸೋ ತಲೆ ತುಂಬಾ ಯೋಚನೆ ತುಂಬಿಕೊಂಡಾಗ ಸುತ್ತಾರೋ ಸೌಂದರ್ಯನ ಸವಿಯಕ ಹಾಕಿಲ್ಲ ಅಂತ ಹೇಳ್ತಾರೆ. ಈಟತ್ತು ನನ್ನ ತಲೆನಾಗೆ ಒಸಿ ಯೋಚನೆ ಇತ್ತು. ಈಗ ಟೆನ್ಷನ್ ಕಡಿಮೆ ಆಯ್ತಾ? ಈಗ ಒಸಿ ಜಾಸ್ತಿ ಆಯ್ತು. ಶ್ರೀ, ಒಬ್ಬ ದೊಡ್ಡ ಸೈಂಟಿಸ್ಟ್ ಒಂದ್ ಮಾತು ಹೇಳಿದಾನೆ, ಏನ್ ಗೊತ್ತಾ? ಅವನು ಯಾವನು ಇವಾಗ ಯಾಕೆ ಮಿಸ್? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಶ್ರೀ. ಆಯ್ತು ಹೇಳಿ. ಅವನು ನಾವು ಸಾಯ್ಬೇಕಾದ್ರೆ ನಮ್ಗೆ ಏನ್ ನೆನಪಾಗತ್ತೆ ಅಂತ ಹೇಳಿದಾನೆ. ಅಲ್ಲ ಮಿತ್ರ, ಈಟೊತ್ನಾಗೆ ಸಾಯ ಇತ್ತಾರಲ್ಲ ಯಾಕೆ? ಅದೇನ್ ಗಿಫ್ಟ್ ಆಯ್ತದಂತೆ? ಹೇಳ್ತೀನಿ ಕೇಳಿ. ಮನುಷ್ಯ ಸಾಯ್ಬೇಕಾದ್ರೆ ಅವನ್ ಮಾಡಿರೋ ಸಾಧನೆ, ಅವನ ಹತ್ರ ಇರೋ ಸಂಪತ್ತು, ಆಸ್ತಿ, ಹಣ, ಹೆಸರು, ಅದ್ಯಾವುದು ನೆನಪಾಗಲ್ವಂತೆ. ಅವನ್ ತುಂಬ ಪ್ರೀತಿಸೋ ಜನರ ಜೊತೆ ಖುಷಿ ಖುಷಿ ನಗ್ನಗ್ತಾ ಕಳೆದಿರೋ ಸಮಯ ಇರತ್ತಲ್ಲ, ಅಂದ್ರೆ ಅವ್ರ ಜೊತೆ ಸುಮ್ಮನೆ ಕೂತ್ ಹರಟೆ ಹೊಡೆದಿರೋದು, ಅವ್ರ ಜೊತೆ ಎಲ್ಲಾದ್ರೂ ಸುತ್ತಾಡಿರೋದು, ಕಾಲು ಎಳ್ದಿರೋದು, ಕೀಟ್ಲೆ ಮಾಡಿರೋದು, ಅಂದ್ರೆ ನಾವು ಜೀವನ ಪೂರ್ತಿ ಯಾವ್ದನ್ನ ಟೈಮ್ ವೇಸ್ಟ್ ಅನ್ಕೊಂಡು ಮಾಡೋದೇ ಇಲ್ವೋ ಕೊನೆ ಕ್ಷಣದಲ್ಲಿ ಅದೇ ನೆನಪಾಗೋದಂತೆ. ಪಾ, ಯಾರೋ ಸರಿಯಾಗಿ ಹೇಳೋಣ ಮಿಸೋ. ಜೀವನ ಅನ್ನೋ ಹೆಸರಿರೋದೆ ಜೀವಿಸಕ್ಕೆ, ಇಲ್ಲ ಅಂದಿದ್ರೆ ಅದಕ್ಕೆ ದುಡಿಮೆ ಅಂತನೋ ಇಲ್ಲ ಸಂಪಾದನೆ ಅಂತ ಬೇರೆ ಏನೋ ಹೆಸರಿರ್ತಾಯಿತ್ತು. ಆ ಟಿಲ್ದೆ ನಮ್ಮ ದೊಡ್ಡವರು ಜೀವನ ಅಂತ ಹೆಸರಿಡ್ತಾರ? ಆದ್ರೂ ನಿಮ್ ಇಂಗ್ಲಿಷ್ ಅನ್ನೋ ಸಖತ ಹೇಳೋಣ. ಯಾಕೋ ಸ್ವಲ್ಪ ಚಳಿ ಆಗ್ತೀನಿ ಶ್ರೀ. ಆಯ್ತಾಯ್ತೆ, ಆದ್ರೆ ನಾನು ಅದನ್ನ ಹೇಳಿದ್ರೆ ಮತ್ತೆ ಇನ್ಯಾವನೋ ಇನ್ನೇನೋ ಹೇಳೋಣಂತ ನೀವ್ ಹೇಳಕ್ ಶುರು ಮಾಡ್ಬಿಡ್ತೀರಂತ ಸುಮ್ಕಿವ್ನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.